ಈಗ ನಮಗೆ ಎಲ್ಲರಿಗೂ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಹೆಮ್ಮೆಯಾದ ಒಂದು ಹಬ್ಬ ಅಂತ ಅಂದರೆ ಹಾಸನಂಬ ದೇವಸ್ಥಾನ ಓಪನ್ ಆಗೋದು. ಹಾಗಾಗಿ ಭಕ್ತಾದಿಗಳು ಹಾಗೂ ಎಲ್ಲ ವಿ ಐ ಪಿಸ್ಗಳು ಎಲ್ಲ ಭಾಗದಿಂದನೂ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಂದನೂ ಕೂಡ ಹರಿದು ಬರ್ತಾರೆ ಆ ದೇವ್ರನ್ನ ಒಂದು ಆಶೀರ್ವಾದ ಸ್ವೀಕಾರ ಮಾಡೋದಕ್ಕೆ. ಹಾಗಾಗಿ ಅದಕ್ಕಿಂತ ಮುಂಚೆ ಈ ಒಂದು ಬ್ರಿಡ್ಜ್ನ ನಾವು ಓಪನ್ ಮಾಡಬೇಕು ಅಂತ ನಾನು ಒಂದಿವತ್ತು ಮೀಟಿಂಗ್ ಇಟ್ಕೊಂಡಿದ್ದೆ. ನಮ್ಮ ಇಂಜಿನಿಯರ್ಸ್ಗಳನ್ನ ಕರೆದು ನಾವು 2-lane ರೋಡ್ ಆದರೂ ಇವತ್ತು ಓಪನ್ ಮಾಡಿಕೊಡ್ಬೇಕು, ಯಾಕಂದರೆ ನಾವು 4-lane ರೋಡ್ ಕಂಪ್ಲೀಟ್ ಮಾಡಬೇಕು ಅಂದರೆ ಅದರ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಇಳಿಯೋಂಥ ರ್ಯಾಂಪ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಯಾಕೆ ಟೈಮ್ ಹಿಡಿಯುತ್ತೆ ಅಂದರೆ ಈಗ ರಿವೈಸ್ ಎಸ್ಟಿಮೇಷನ್ ಕಳಿಸಿದ್ದೀವಿ ನಾವು. ಆ್ಯಕ್ಚುಲಿ ಇನ್ಷಿಯಲಿ ಇದು 40 crore ಪ್ರಾಜೆಕ್ಟು, ಒಂದು 25 crore ರೂಪಾಯಿ ಇದು ಕೇಂದ್ರ ಸರ್ಕಾರ, ಇನ್ನು ಮಿಕ್ಕಿದ ಒಂದು ಸ್ವಲ್ಪ ರಾಜ್ಯ ಸರ್ಕಾರ ಹಾಕಬೇಕಾಗಿತ್ತು. ಆದರೆ ಡಿವಿಯೇಷನ್ಸ್ ಮಾಡಿ ಮತ್ತೆ ನಾವು ಕೇಂದ್ರದಿಂದ ಒಂದು ಇಲ್ಲ ನಾವು 4-lane ರೋಡ್ ತರಬೇಕು, ರೋಡ್ ತಂದು ಅದನ್ನು ಸಂಪೂರ್ಣವಾಗಿ ದೊಡ್ಡ ಮಟ್ಟಕ್ಕೆ ನಾವು ಮಾಡಬೇಕು ಈ ಬ್ರಿಡ್ಜ್ನ ಅಂತ ತೀರ್ಮಾನ ಮಾಡಿದಾಗ, ರೇವಣ್ಣ ಸಾಹೇಬರು ಮತ್ತು ದೇವೇಗೌಡರು ಸಾಹೇಬರು ನಾವೆಲ್ಲ ಹೋಗಿ ತೀರ್ಮಾನ ಮಾಡಿದಾಗ ಅದು ಬಜೆಟ್ ಒಂದು ಸ್ವಲ್ಪ ಹೆಚ್ಚಾಯಿತು. ಈಗ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರದ ಸಂಪೂರ್ಣ ಅನುದಾನ ಅಂದರೆ ಸುಮಾರು 25 crore ಇದ್ದಿದ್ದನ್ನ ಇವತ್ತಾಗಲೇ ನಾವು 50-55 crore ರೂಪಾಯಿ ಕೇಂದ್ರ ದುಡ್ಡು ಹಾಕಿದ್ದೀವಿ ಈ ಬ್ರಿಡ್ಜ್ಗೆ. ನಮ್ಮ ಸಂಪೂರ್ಣ ಅನುದಾನ ಕೊಟ್ಟಿದ್ದೀವಿ, 50-50 ರೇಷ್ಯೋಲಿ ನಾವು ಮಾಡ್ತಾ ಇದ್ದೀವಿ, 50-50 ರೇಷ್ಯೋಲಿ. ಸೊ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಸುಮಾರು ಒಂದು 20-25 crore 30 crorewರೆಗೂ ರಿಲೀಸ್ ಮಾಡಿದ್ದಾರೆ. ನಾವು ಇನ್ನೂ ಒಂದು ಅಡಿಷ್ನಲ್ 25 crore ಕೊಡಿ, ಇದನ್ನು 25 crore ಕೊಟ್ಟರೆ ನಾವು ಕಂಪ್ಲೀಟ್ ಮಾಡ್ಬೋದು ಈ ಬ್ರಿಡ್ಜ್ನ ಅಂತ ನಾವು ಕೇಳಿದ್ದೀವಿ. ಈಗ ನಮ್ಮ ಹತ್ರ ಇರೋ ಟೆಂಡರ್ ಅಮೌಂಟಲ್ಲಿ ಈಗಿರೋ ದುಡ್ಡಲ್ಲಿ ನಾವು 2-lane ರೋಡ್ನ ನವಂಬರ್ ಒಳಗಡೆ ನಾವು ಅದನ್ನು ರಿಲೀಸ್ ಮಾಡಿ ಅದನ್ನು ನಾವು ಇದು ಗಾಡಿಗಳಿಗೆ ಚಲಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನು ನಮ್ಮ ಇದ್ರದ್ದು ಇನ್ನೊಂದು 25 crore ಏನಾದ್ರು ಅದು ಈಗಾಗಲೇ ಟೇಬಲ್ ಮೇಲಿದೆ, ನಮ್ಮ ಅಡಿಷನಲ್ ಸೆಕ್ರೆಟರಿ ಅವ್ರ ಹತ್ರ ಮತ್ತು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಟೇಬಲ್ ಮೇಲಿದೆ. ನಮ್ಮ IDDC ಅವರ ಒಂದು ಇಲಾಖೆಯ ವತಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ. ಅವರೊಂದು 25 crore ನಮಗೆ ಸ್ಯಾಂಕ್ಷನ್ ಮಾಡಿ ಅಪ್ರೂವಲ್ ಕೊಟ್ಟರೆ ಅದನ್ನು ಸಂಪೂರ್ಣವಾಗಿ ಇನ್ನೊಂದು 6-7 ತಿಂಗಳಲ್ಲಿ ನಾವು ಇದನ್ನು ಸಂಪೂರ್ಣವಾಗಿ 4-lane ರಸ್ತೆಯನ್ನು ಕೂಡ ಕಂಪ್ಲೀಟ್ ಮಾಡಿ ನಮ್ಮ ಇದೆಯಲ್ಲ ಏರ್ಪೋರ್ಟ್ ಇದು ಹೊಸ ಬಸ್ ಸ್ಟ್ಯಾಂಡ್ ರ್ಯಾಂಪನ್ನು ಇಳಿಯೋಂಥ ಕೆಲಸನ ನಾವು ಮಾಡಿಕೊಡ್ತೀವಿ. ಇನ್ನು ಅಂಗ್ರಹಳ್ಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಹೋದ ಸರಿನೂ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ನಾನು ಡೆವಲಪ್ ಮಾಡೋದಕ್ಕೆ ಅದನ್ನು ರಿಪೇರ್ ಮಾಡೋದಕ್ಕೆ ಬಿಡೋದಿಲ್ಲ, ಹೊಸದಾಗೆ ಕಟ್ಟೋಂಥ ಕೆಲಸ ಆಗಬೇಕು ಅಂತ ನಾನು ಹೋದ ಸರಿನೇ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೆ. ನಾನು ಬರೋದಕ್ಕಿಂತ ಮುಂಚೆನೆ ಯಾರೋ ಕಾಂಟ್ರಾಕ್ಟರ್ ಇಂಜಿನಿಯರ್ಗಳೆಲ್ಲ ಸೇರಿ ಒಂದು ಸ್ವಲ್ಪ ಕೆಟ್ಟ ಒಂದು ಕೆಲಸನ ಮಾಡಿ ಇವತ್ತು ಮೂರನೇ ಬಾರಿ ಅನಿಸುತ್ತೆ ಬೀಳ್ತಾ ಇರೋದು, ಮೂರನೇ ಬಾರಿ ಇವತ್ತು ಆ ಬ್ರಿಡ್ಜ್ದು ಕುಸಿಯೋಂಥ ಕೆಲಸ ಆಗ್ತಾಯಿದೆ. ಈಗಾಗಲೇ ಅದಕ್ಕೆ ಇಂಜಿನಿಯರು ಕೂಡ ಸಸ್ಪೆಂಡ್ ಆಗಿದ್ದಾರೆ, ಕಾಂಟ್ರಾಕ್ಟ್ರನ್ನು ಟರ್ಮಿನೇಟ್ ಮಾಡಿದ್ದೀವಿ. ಟರ್ಮಿನೇಟ್ ಮಾಡಿ ಅವರ ಡೆಪಾಸಿಟ್ ಅಮೌಂಟು ಕೂಡ ವಿತ್ಔಟ್ ಮಾಡೋಂಥ ಕೆಲಸನ ನಾನೇ 2 ವರ್ಷದಿಂದನೇ ಮಾಡಿಸಿದ್ದೆ ನಾನು. ಈಗ ಅದಕ್ಕೇ ಈಗ ರಿಪೇರಿ ಮಾಡಿದ್ರೆ ಈಗ ಸುಮಾರು ವೆಚ್ಚ ಒಂದು ರಿಪೇರಿಗೂ ಮತ್ತು ಹೊಸ್ದಾಗಿ ಕಟ್ಟೋದಕ್ಕೂ ವೆಚ್ಚ ಅಷ್ಟೇ ಬರ್ತಾಯಿದೆ. ಸೊ ಹಾಗಾಗಿ ನಾವು ಮತ್ತೆ ಒಂದು ಇದರಿಂದ ಟೆಸ್ಟಿಂಗು ಕಳಿಸಿದ್ದೀವಿ. ಆ ಟೆಸ್ಟಿಂಗ್ ಎಲ್ಲಿ ಕಳಿಸಿ, ವೇರ್ ಇಸ್ ದ ಟೆಸ್ಟಿಂಗ್ ರಿಪೋರ್ಟ್ ವಿ ಆರ್ ವೇಟಿಂಗ್ ಫಾರ್ ISC. ಓಕೆ, ISC ಕಡೆಯಿಂದ ನಾವು ಟೆಸ್ಟಿಂಗ್ ರಿಪೋರ್ಟ್ಸ್ನ ತರಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾಯಿದ್ವಿ. ಟೆಸ್ಟಿಂಗ್ ರಿಪೋರ್ಟ್ ಬಂದಿದ ತಕ್ಷಣ ಅದನ್ನು ನಾವು ಫೀಸಿಬಿಲಿಟಿ ನೋಡಿಕೊಂಡು ನಾವು GM ಅವರು ಮತ್ತು ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅದನ್ನು ಸಂಪೂರ್ಣವಾಗಿ ಕೆಡವಿ ಹೊಸದಾಗೆ ಕಟ್ಟಬೇಕು ಅನ್ನೋದು ತೀರ್ಮಾನವೂ ಕೂಡ ಅದು ಪ್ರಪೋಸಲಲ್ಲಿದೆ, ಅದನ್ನೇ ಮಾಡ್ತೀವಿ. ಯಾಕಂದ್ರೆ ಆ ಭಾಗದ ರೈತರುಗಳಿಗೆಲ್ಲ ಒಂದು ಸ್ವಲ್ಪ ಅನಾನುಕೂಲ ಆಗ್ತಿರೋದು, ಈ ವಾಹನ ಚಲಾವಣೆ ಮಾಡೋದಕ್ಕೂ ಅನಾನುಕೂಲ ಆಗ್ತಿರೋದು. ಯಾಕಂದರೆ ಈಗ ಬರೀ ಬ್ಲಾಕ್ ಮಾಡಿರೋದ್ರಿಂದ 30 kilometers ಸುತ್ಕೊಂಡು ಹೋಗಬೇಕು, ನಾನು ಇವತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಸೊ ಅದಕ್ಕೆ ಟೆಂಪ್ರವರಿ ಸದ್ಯಕ್ಕೆ ಇವತ್ತು GM DRMಗೂ ಮಾತಾಡ್ತೀನಿ ನಾನು, ಟೆಂಪ್ರವರಿಗೆ ಈಗ ಸದ್ಯಕ್ಕೆ ಅಲ್ಲಿ ಪಕ್ಕದಲ್ಲಿನೇ ಸರ್ವಿಸ್ ರೋಡಲ್ಲಿ ಒಂದು ಗೇಟ್ ವಿತರಣೆ ಮಾಡಿ ಚಲಾವಣೆಗೆ ಗಾಡಿಗಳ ಚಲಾವಣೆಗೆ ಸುಲಭ ಆಗಲಿ ಅಂತ ಹೇಳಿ ಟೆಂಪ್ರವರಿ ರೋಡ್ನ ಮಾಡಿಕೊಡ್ಬೇಕು ಅಂತಲೂ ಕೂಡ ಇವತ್ತು ಚರ್ಚೆ ಮಾಡಿದ್ದೀನಿ. ಸೊ ಅದಲ್ಲದೇ ಒಂದು ಪೈಪ್ ಲೈನ್ ಇತ್ತು, ಕೆಳಗಡೆ ಚಾನಲ್ ಪಾಸ್ ಆಗ್ತಿತ್ತು, ರೈತರುಗಳೆಲ್ಲರೂ ಕೂಡ ಈ ಕಡೆ ಭಾಗದಲ್ಲಿ ರೈತರುಗಳು ಚಾನಲ್ ಅದು ಪೈಪ್ ಲೈನ್ ಒಂದು ಸ್ವಲ್ಪ ಕೆಳಗಿಟ್ಟರೆ ನೀರು ಸುಲಭವಾಗಿ ಬರುತ್ತೆ, ನಮ್ಮ ಕೆರೆಗಳು ಆ ಕಡೆ ಭಾಗದಲ್ಲಿ ನೀರು ತುಂಬುತ್ತೆ ಅಂತ ಹೇಳಿದರು. ಅದನ್ನು ಕೂಡ ಇವಾಗ ಇಮಿಡಿಯೇಟಾಗಿ ತೊಗೊಳೋಕೆ ಕೇಳಿದ್ದೀನಿ, ಅದನ್ನು ಒಂದು ಲೆಟ್ರ್ ಮುಖಾಂತರ DRM ಅವ್ರಿಗೆ ಅಡ್ರೆಸ್ ಮಾಡಿ ಇವತ್ತಿಂದ ಪ್ರೋಗ್ರೆಸ್ ಮಾಡಿಸಿ ನಾಳೆ ನಾಳಿದ್ರೊಳಗಡೆ ಅದನ್ನು ಅಗದಿ ಮತ್ತು ಪೈಪ್ ಲೈನ್ನ ಸರಿ ಮಾಡ್ಕೊಡೋಂಥ ಕೆಲಸನ ಮಾಡ್ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಬ್ರಿಡ್ಜ್ದು ಇನ್ನೊಂದು 1.5 ತಿಂಗಳಲ್ಲಿ ನಮ್ಗೆ ವಿತ್ ಆಲ್ ದ ರಿಪೋರ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ನಾವು ಕಂಪ್ಲೀಟಾಗಿ ಅದನ್ನು ಕೆಡವಾಕಿ ಹೊಸ್ದ ಕಟ್ಟೋಂಥ ಕೆಲಸನ ಮಾಡ್ತೀವಿ. ಸರ್, ಇವಾಗ ಟೋಟಲ್ ಕಾಸ್ಟ್ ಬಂದು 101 crore ಆಗ್ತದೆ. ಈಗ 101 crore ಈಗಾಗಲೇ ನಾವು ಸುಮಾರು
75 ಕೋಟಿ ನಾವು ಖರ್ಚು ಮಾಡಿದ್ದೀವಿ, ಇನ್ನೊಂದು 25 ಕೋಟಿ ನಾವು ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಅನುದಾನ ಏನು ಬರಬೇಕಾಗಿತ್ತು ಅದನ್ನ ನಾವು ರಾಜ್ಯ ಸರ್ಕಾರದಿಂದ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗಿರೋ ಅಮೌಂಟಲ್ಲಿ ಟೂ ಲೇನ್ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ, ಚಲಾವಣೆಯನ್ನು ಕೊಡ್ತೀವಿ. ಈ ಬ್ರಿಡ್ಜು ಇದುವಾಗ ಟೂ ಲೇನ್ ಬ್ರಿಡ್ಜ್ ಇದು, ಇದನ್ನು ಕೂಡ ಕಂಪ್ಲೀಟ್ ಮಾಡಿ ಟೂ ಲೇನ್ಗೆ ಅವಕಾಶ ಮಾಡಿಕೊಡ್ತೀವಿ. ಇನ್ನು ಮಿಕ್ಕಿದ ಇನ್ನೊಂದು ಬ್ರಿಡ್ಜು ಪ್ಲಸ್ ರ್ಯಾಂಪ್ ಇಳಿಯೋಕ್ಕೆ ಇನ್ನೊಂದು ರೋಡ್ಗೆ ಇನ್ನೊಂದು ಟೂ ಲೇನ್ಗೆ ಅದಕ್ಕೊಂದು 25 ಕೋಟಿ ಎಸ್ಟಿಮೇಷನ್ ಆಗುತ್ತೆ. 25 ಕೋಟಿ ಆಗಲೇ ಅಪ್ರೂವಲ್ಗೂ ಕಳಿಸಿದ್ದೀವಿ, IDDC ಇದೆ, IDDC ಅಪ್ರೂವಲ್ ಹಾಕಿ ಬಂದಿದ ತಕ್ಷಣ ನಾವು ಟೆಂಡರ್ಗೆ ಹೋಗಿ ಇಮಿಡಿಯೇಟಾಗಿ ವರ್ಕ್